ನಿನ್ನೆ ಚೆಲುವೆ, ಮಂಗಳೂರು ಬೆಡಗಿ ದೀಪಿಕಾ ಪಡುಕೋಣೆ ಕೊನೆಗೂ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಡಿಪ್ಪಿ ಗರ್ಭಿಣಿ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಿದ್ದಂತೆ ದೀಪಿಕಾ ರಣವೀರ್ ಪ್ರೆಗ್ನೆಂಟ್ ವಿಚಾರವನ್ನ ಒಪ್ಪಿಕೊಂಡಿದ್ದಾರೆ. ಮದುವೆಯಾಗಿ 6 ವರ್ಷಗಳ ಬಳಿಕ ದೀಪಿಕಾ ತಾಯಿಯಾಗ್ತಿರುವ ಸುದ್ದಿ ಕೇಳಿ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ವಿಶೇಷ ಅಂದ್ರೆ ಈ ಬಾಲಿವುಡ್ ಬ್ಯೂಟಿಗೆ ಅವಳಿ ಮಕ್ಕಳಾಗಲಿದೆ ಎನ್ನಲಾಗ್ತಿದೆ. ಅಷ್ಟಕ್ಕೂ ಈ ಗೊಂದಲಕ್ಕೆ ಕಾರಣ ದೀಪಿಕಾ ಮಾಡಿರುವ ಪೋಸ್ಟ್. ನಟಿ ದೀಪಿಕಾ ಪಡುಕೋಣೆ ಗರ್ಭಿಣಿ ಅನ್ನೋ ವಿಚಾರ ಎಲ್ಲೆಡೆ ಹಬ್ಬಿತ್ತು. ರಣವೀರ್ ತಂದೆಯಾಗ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು. ಈ ವಿಷಯ ರಿವೀಲ್ ಆಗಿದ್ದು ಲಂಡನ್ ಅಲ್ಲಿ ನಡೆದ 77ನೇ BAFTA ರೆಡ್ ಕಾರ್ಪೆಟ್ ನಲ್ಲಿ. 77ನೇ BAFTA ರೆಡ್ ಕಾರ್ಪೆಟ್ ನಲ್ಲಿ ಭಾಗವಹಿಸಿದ್ದ ದೀಪಿಕಾ ಸೀರೆಯಲ್ಲಿ ಮಿಂಚಿದ್ರು. ಆದ್ರೆ ದೀಪಿಕಾ ಸೀರೆಯಲ್ಲಿ ತನ್ನ ಹೊಟ್ಟೆಯನ್ನ ಮುಚ್ಚಿಕೊಂಡಿದ್ರು. ಆಗ್ಲೇ ದೀಪಿಕಾ ಗರ್ಭಿಣಿ ಅನ್ನೋ ಅನುಮಾನ ಹುಟ್ಟಿಕೊಂಡಿತ್ತು. ಇದೇನೇಗಿರ್ಲಿ, ದೀಪಿಕಾ ತಾಯಿಯಾಗ್ತಿರುವ ವಿಷಯವಂತೂ ನಿಜ. ಈ ಬಗ್ಗೆ ಸ್ವತಃ ದೀಪಿಕಾ ಹಾಗೆ ಪತಿ ರಣವೀರ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ. ಈಗೆಲ್ಲದರ ಮಧ್ಯೆ ದೀಪಿಕಾ ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾರೆ ಅಂತಾನೂ ಸುದ್ದಿ ಹರಿದಾಡ್ತಿದೆ. ದೀಪಿಕಾ ರಣವೀರ್ ಮಾಡಿರುವ ಪೋಸ್ಟ್ ಈ ಅನುಮಾನ ಹುಟ್ಟಿಹಾಕಿದೆ. ಯಾಕಂದ್ರೆ ಸ್ಟಾರ್ ದಂಪತಿ ಮಾಡಿರುವ ಪೋಸ್ಟ್ ನಲ್ಲಿ ಮಗುವಿಗೆ ಸಂಬಂಧಿಸಿದ ವಸ್ತುಗಳಿವೆ. ಈ ವಸ್ತುಗಳು ಡಬಲ್ ಆಗಿವೆ, ಅಂದ್ರೆ ಎರಡೆರಡು ಇದೆ. ಹೀಗಾಗಿ ದೀಪಿಕಾ ಪಡುಕೋಣೆ ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾರೆ ಅಂತ ಹೇಳಲಾಗ್ತಿದೆ. ಬಾಲಿವುಡ್ ಸುಂದರಿಗೆ ಈಗ 2 ತಿಂಗಳು ಅಷ್ಟೇ. ಸೆಪ್ಟೆಂಬರ್ ನಲ್ಲಿ ಸ್ಟಾರ್ ದಂಪತಿ ಮನೆಗೆ ಪುಟ್ಟ ಕಂದನ ಆಗಮನ ಆಗ್ತಿದೆ. ನಟ ರಣವೀರ್ ಸಿಂಗ್ ಅಂತೂ ಮದುವೆಯಾಗಿ 6 ವರ್ಷಗಳ ಬಳಿಕ ತಂದೆಯಾಗುವ ಖುಷಿಯಲ್ಲಿದ್ದಾರೆ. ಇನ್ನು ದೀಪಿಕಾ ಗರ್ಭಿಣಿ ವಿಚಾರವನ್ನ ಬಹಿರಂಗಪಡಿಸಿದ ಮೇಲೆ ಮೊದಲ ಬಾರಿಗೆ ಕ್ಯಾಮರಾ ಕಣ್ಣಿಗೆ ಬಿದ್ದಿದ್ದಾರೆ. ಮುಕೇಶ್ ಅಂಬಾನಿ ಹಾಗೂ ನೀತು ಅಂಬಾನಿ ಮಗ ಅನಂತ್ ಅಂಬಾನಿ ಹಾಗೆ ರಾಧಿಕಾ ಮರ್ಚೆಂಟ್ ಮದುವೆಗೆ ಆಗಮಿಸಿದ್ದ ವೇಳೆ ರಣವೀರ್ ಸಿಂಗ್ ಜೊತೆ ದೀಪಿಕಾ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ.